ಬೇಳೆನ ಫಸ್ಟೇನೆ ನೆನೆಸಿಟ್ಟಿದ್ದೆ, ಒಂದು 2 ಅವರ್ ನೆನೆಸಿ, 1.5 ಅವರ್ಸ್ ನೆನೆಸಿದ್ರು ಸಾಕು ಉದ್ದಿನ ಬೇಳೆಗೆ, ಉದ್ದಿನ ವಡೆ ಮಾಡೋದಕ್ಕೆ. ನೆನೆಸಿ ನಾನು ಈಗ ಮಿಕ್ಸಿಯಲ್ಲಿ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಲೈಟಾಗಿ ನೀರನ್ನ ಚುಮುಕ್ಸ್ಕೊಳ್ಳಿ, ಹಾಕ್ಬಿಟ್ಟು ಈ ರೀತಿ ನಮಗೆ ನೈಸಾಗಿ ಉದ್ದಿನ ವಡೆಗೆ ನಾವು ರುಬ್ಕೊಬೇಕು. ಈಗ ನಾನು ಸೋಡಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜೀರಿಗೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮೆಣ್ಸುಗಳನ್ನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಾನು, ನೀವು ಕುಟ್ಬಿಟ್ಟು ಬೇಕಾದ್ರೆ ಹಾಕ್ಕೊಬೋದು, ನಾನು ಹಾಗೆ ಹಾಕಿದ್ದೀನಿ ಬಾಯಿ ಸಿಗತ್ತರ. ಇದು ಉದ್ದಿನ ವಡೆಗೆ ಬಂದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ವಡೆ ತಿನ್ನಬೇಕಾದ್ರೆ ನಮಗೆ ತೆಂಗಿನಕಾಯಿ ಸಿಗುತ್ತಲ್ವಾ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳಿ ತೆಂಗಿನಕಾಯಿನ. ಮತ್ತು ನೀವು ಚೆನ್ನಾಗಿ ಫ್ಲಫಿಯಾಗಿ ಬರಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಗೋಸ್ಕರ. ಅಕ್ಕಿ ಹಿಟ್ಟು ಒಂದು 2-3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಷ್ಟು ನೀವು ಫ್ಲಫಿಯಾಗಿ ಮಿಕ್ಸ್ ಮಾಡ್ತಿರೋ ವಡೆ ಬಂದು ನಿಮಗೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಆಚೆ ಕ್ರಿಸ್ಪಿಯಾಗಿ. ಈ ರೀತಿ ಚೆನ್ನಾಗಿ ಬಿಟ್ ಮಾಡಬೇಕು ಅಂದರೆ ವಡೆನ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಸಾಫ್ಟಾಗಿ ಸೂಪರಾಗಿ ನಮಗೆ ಉದ್ದಿನ ವಡೆ ರೆಡಿ ಆಗುತ್ತೆ. ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಫಸ್ಟು ನಾವು ಎಣ್ಣೆ ಕಾಯಕ್ಕಿಟ್ಕೊಳ್ಳೋಣ ಉದ್ದಿನ ವಡೆ ಮಾಡೋದಕ್ಕೆ. ಎಣ್ಣೆ ಕಾದಿದೆ, ಇವಾಗ ನಾನು ಒಂದೊಂದಾಗಿ ಉದ್ದಿನ ವಡೆನ ಹಾಕ್ಕೊಳ್ಳೋಣ. ಫಸ್ಟು ನಾನು ಇವಾಗ ಒಂದು ಕಾಫಿ ಫಿಲ್ಟರ್ ಮಾಡ್ತೀವಲ್ಲ ಅದರಲ್ಲೂ ನಾವು ವಡೆನ ಮಾಡ್ಬೋದು ನೋಡಿ. ಈ ರೀತಿ ನಾನು ಕಾಫಿ ಫಿಲ್ಟರ್ ಮಾಡ್ತೀವಲ್ಲ ಅದರಲ್ಲಿ ನಾವು ನೀರು ಸವ್ರ್ಬಿಟ್ಟು ತಟ್ಬಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಕೈಯಲ್ಲಿ ಬೇಕಾದರೂ ಹಾಕ್ಬೋದು. ನಿಮಗೆ ಯಾವುದು ಕೆಲವ್ರಿಗೆ ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂದರೆ ಆ ರೀತಿ ಟ್ರೈ ಮಾಡಿ ಕೈಯಲ್ಲಿ ತಟ್ಟಿ ಹಾಕಿ. ಇವಾಗ ನೋಡಿ ನಮಗೆ ಉದ್ದಿನ ವಡೆ ಸೂಪರಾಗಿ ರೆಡಿ ಆಗಿದೆ. ಎರಡೂ ಕಡೆ ಫ್ರೈ ಆಗಿ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು, ಮಿಕ್ಸ್ ಮಾಡ್ಕೊಳ್ಳಿ ಎರಡು ಕಡೆ ಈ ರೀತಿ. ನೋಡಿ ಉದ್ದಿನ ವಡೆ ನಮಗೆ ಸೂಪರಾಗಿ ರೆಡಿ ಆಗಿದೆ. ಇವಾಗ ನಾನು ಕ್ರಿಸ್ಪಿಯಾಗಿ ಉದ್ದಿನ ವಡೆ ರೆಡಿ ಆಗಿದೆ. ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ನಾವು ಉದ್ದಿನ ವಡೆನ ಮಾಡಿದ್ವಿ. ನೀವು ಇದೇ ರೀತಿ ಟ್ರೈ ಮಾಡಿ. ಇವಾಗ ನಾನು ಎಲೆಯಲ್ಲಿ